Exactly, it's garbage. ಹಲೋ ಫ್ರೆಂಡ್ಸ್, ಸಕ್ಕತ್ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಬೊಕೆ. ಸೊ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ, ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟವಾಗಬಹುದು. ಅಂಡ್ ಸುತ್ತಲೂ ಜನರಿದ್ದು ಒಂಟಿಯಾಗಿಯೇ ಬದುಕ್ತಾ ಇರುವಂತವರಿಗೆ ಈ ಸಿನಿಮಾ ಒಂದು ಲೆಸನ್ ಆಗಬಹುದು. ಸಿನಿಮಾದ ಆರಂಭದಲ್ಲಿ ನಾವು ಐಸ್ಲ್ಯಾಂಡ್ ನ ಒಂದು ಸಿಟಿಯನ್ನು ನೋಡ್ತೇವೆ. ಒಬ್ಬ ಯಂಗ್ ಅಮೆರಿಕನ್ ಕಪಲ್ ವೆಕೇಶನ್ ಅನ್ನ ಕಳೆಯೋದಕ್ಕಂತ ಇಲ್ಲಿಗೆ ಬಂದಿರ್ತಾರೆ. ಇನ್ನು ಹೀರೋನ ಹೆಸರು ರಿಲೇ, ಹೀರೋಯಿನ್ ಹೆಸರು ಜನೈ. ಆ ಟೈಮಲ್ಲಿ ರಿಲೇ ತನ್ನ ಗರ್ಲ್ ಫ್ರೆಂಡ್ ಫೋಟೋ ಒಂದನ್ನ ತೆಗೆದುಕೊಳ್ತಾನೆ. ಅಂಡ್ ಜನೈ ಕೂಡ ಆ ಫೋಟೋಗೆ ಖುಷಿ ಖುಷಿಯಾಗಿ ಪೋಸ್ ಕೊಡ್ತಾಳೆ. ಆನಂತರ ಅವರು ಒಂದು ಹೋಟೆಲ್ ರೂಮಲ್ಲಿ ತಮ್ಮ ಲಗೇಜ್ ಗಳನ್ನ ಇಟ್ಟು ಐಸ್ಲ್ಯಾಂಡ್ ಟೂರ್ ಅಂತ ಹೊರಟು ಹೋಗ್ತಾರೆ ಮತ್ತು ಅಲ್ಲಿನ ಬ್ಯೂಟಿಫುಲ್ ನೇಚರ್ ಅನ್ನ ನೋಡಿ ಎಂಜಾಯ್ ಮಾಡತೊಡಗ್ತಾರೆ. ನಂತರ ಅವರಿಬ್ಬರು ಒಂದು ಹೋಟೆಲ್ ನಲ್ಲಿದ್ದಾಗ ಜನೈ ಹೇಳ್ತಾಳೆ, ನೀನು ನಿನ್ನ ಈ ಹಳೆ ಕ್ಯಾಮರಾಗೆ ಯೂಸ್ ಮಾಡುವಂತಹ ಫಿಲ್ಮ್ ಇಲ್ಲೆಲ್ಲೂ ಕೂಡ ಸಿಕ್ಕೋದಿಲ್ಲ, ಹಾಗಾಗಿ ನಾನು ನಿನಗೊಂದು ಹೊಸ ಕ್ಯಾಮರಾವನ್ನ ಕೊಡಿಸ್ತೀನಿ ಅಂತಾಳೆ. ಆದರೆ ರಿಲಿ ಅವಳ ಮಾತುಗಳನ್ನ ನಿರಾಕರಿಸ್ತಾನೆ, ಯಾಕಂದ್ರೆ ಅವನು ಅಮೆರಿಕದಿಂದ ಬರುವಾಗಲೇ ತುಂಬಾ ಫೋಟೋ ರೀಲ್ಸ್ ಗಳನ್ನ ತಂದಿರ್ತಾನೆ. ಯಾಕಂದ್ರೆ ಆತ ಫೋಟೋಗಳನ್ನ ಆಟೋ ಕರೆಕ್ಟ್ ಮಾಡಿ ಪರ್ಫೆಕ್ಟ್ ಆಗಿ ಫೋಟೋಸ್ ಅನ್ನ ಕ್ಲಿಕ್ ಮಾಡ್ತೀನಿ ಅಂತ ಅನ್ಕೊಂಡಿರೋದಿಲ್ಲ, ಹಾಗಾಗಿ ಫೋಟೋಗಳನ್ನ ನ್ಯಾಚುರಲ್ ಆಗಿ ತೆಗೆಯೋದಕ್ಕೋಸ್ಕರ ಅವನು ಹಳೆ ಕ್ಯಾಮರಾವನ್ನ ಮತ್ತು ಅದಕ್ಕೆ ರೀಲ್ಸ್ ಅನ್ನೇ ಯೂಸ್ ಮಾಡ್ತಾ ಇರ್ತಾನೆ. ಆನಂತರ ಅವರಿಬ್ಬರು ಅಲ್ಲಿರುವಂತಹ ಐತಿಹಾಸಿಕ ಪ್ಲೇಸ್ ಗಳನ್ನ ನೋಡೋದಕ್ಕಂತ ಹೋಗ್ತಾರೆ ಮತ್ತು ಖುಷಿಯಿಂದ ಒಂದಷ್ಟು ಪ್ಲೇಸ್ ಗಳನ್ನ ನೋಡ್ತಾರೆ ಮತ್ತು ಈವ್ನಿಂಗ್ ಆಗುತ್ತಲೇ ತಮ್ಮ ಹೋಟೆಲ್ ರೂಮ್ಗೆ ಬಂದ್ಬಿಡ್ತಾರೆ. ಆದ್ರೆ ಮಧ್ಯರಾತ್ರಿಯಲ್ಲಿ ಎದ್ದಂತ ಜನೈ ಕಿಟಕಿಯನ್ನ ಒಂದ್ ಸ್ವಲ್ಪ ಓಪನ್ ಮಾಡಿ ಹೊರಕ್ಕೆ ನೋಡತೊಡಗ್ತಾಳೆ. ಆಕಾಶದಲ್ಲಿ ಸೂರ್ಯನಷ್ಟು ಪ್ರಕಾಶಮಾನವಾದಂತಹ ಬೆಳಕೊಂದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಆಗ ಆಕಾಶವೆಲ್ಲ ಆಕಾಶ ಭೂಮಿ ಎರಡೂ ಒಂದಾದಂತೆ ಪ್ರಕಾಶಮಾನವಾಗಿ ಹೊಳೆಯತೊಡಗುತ್ತೆ. ತಕ್ಷಣ ಆ ಬೆಳಕು ಆಫ್ ಆಗಿ ಹೋಗುತ್ತೆ. ಮನೆದಿನ ಬೆಳಿಗ್ಗೆ ಇವರಿಬ್ಬರು ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಹೋಗ್ತಾರೆ. ಆದ್ರೆ ಆ ಹೋಟೆಲ್ನ ಬಫೆ ಎಲ್ಲವೂ ಕೂಡ ಕಂಪ್ಲೀಟ್ ಖಾಲಿಯಾಗಿರುತ್ತೆ ಮತ್ತು ಅದರೊಳಗೆ ಯಾವ ಸ್ಟಾಫ್ ಕೂಡ ಇರೋದಿಲ್ಲ. ಆನಂತರ ಅವರಿಬ್ಬರು ಆ ರೆಸ್ಟೋರೆಂಟ್ ನಿಂದ ಹೊರಕ್ಕೆ ಬರ್ತಾರೆ. ಆದ್ರೆ ಅಲ್ಲಿನ ರಸ್ತೆಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿರುತ್ತೆ. ಎಲ್ಲೂ ಕೂಡ ಒಬ್ಬೇ ಒಬ್ಬ ಮನುಷ್ಯ ಅವರಿಗೆ ಕಾಣಿಸೋದಿಲ್ಲ. ಇವತ್ತೇನಾದರೂ ಹಾಲಿಡೇ ಇದೆಯಾ ಅನ್ಕೊಂಡು ಅವರು ಅಲ್ಲಿದ್ದಂತಹ ಬಿಲ್ಡಿಂಗ್ ನೊಳಕ್ಕೆ ಹೋಗಿ ಚೆಕ್ ಮಾಡ್ತಾರೆ. ಆದ್ರೆ ಎಲ್ಲಿಯೂ ಯಾರು ಕೂಡ ಇರೋದಿಲ್ಲ. ಹಾಗಾಗಿ ಅವರಿಬ್ಬರಿಗೂ ಅನ್ಸುತ್ತೆ ರಾತ್ರಿ ಈ ಜಗತ್ತಿನ ಜನರೆಲ್ಲರೂ ಕೂಡ ಮಾಯವಾಗಿ ಹೋಗಿದ್ದಾರೆ ಅಂತ. ಹೀಗಾಗಿ ಅವರಿಬ್ಬರು ಕೂಡ ದೂರದ ಸ್ಟೇಟ್ಗಳಲ್ಲಿ ಇರುವಂತಹ ತಮ್ಮ ರಿಲೇಟಿವ್ಸ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಯಾರು ಕೂಡ ಅವರ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ. ಆ ಕಡೆ ಸೋಷಿಯಲ್ ಮೀಡಿಯಾ ಬಂದಾಗಿರುತ್ತೆ, ಈ ಕಡೆ ಟಿವಿ ಚಾನೆಲ್ಸ್ ಸ್ತಬ್ಧವಾಗಿರ್ತವೆ. ನಂತರ ಅವರಿಬ್ಬರು ಮತ್ತೆ ಹೋಟೆಲ್ಗೆ ಬರ್ತಾರೆ. ರಿಲೇ ತನ್ನ ಲ್ಯಾಪ್ಟಾಪ್ ಅನ್ನ ಚಾಲು ಮಾಡ್ತಾನೆ. ಆಗ ಅವನು ನೋಡ್ತಾನೆ ಇಂಟರ್ನೆಟ್ ಇನ್ನೂ ಕೂಡ ರನ್ ಆಗ್ತಾ ಇರುತ್ತೆ. ಆದ್ರೆ ನ್ಯೂಸ್ ಚಾನೆಲ್ಗಳು ಕಳೆದ ರಾತ್ರಿಯಿಂದಲೇ ತಮ್ಮ ಅಪ್ಡೇಟ್ಸ್ ಗಳನ್ನ ಸ್ಟಾಪ್ ಮಾಡಿರ್ತವೆ. ಇದರಿಂದಾಗಿ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಂತಹ ರಿಲೇ ಒಂದಷ್ಟು ಕಡೆಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡ್ತಾನೆ. ಆದ್ರೆ ಪೂರ ಜಗತ್ತು ಖಾಲಿಯಾಗಿ ಹೋಗಿರುತ್ತೆ. ಆದ್ರೆ ಆಗ್ಲೂ ಕೂಡ ಅವನಿಗೆ ನಂಬುದಕ್ಕಾಗ್ತಾ ಇರೋದಿಲ್ಲ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾವ ಪ್ರಾಣಿ ಕೂಡ ಇಲ್ವೇ ಇಲ್ಲ ಅಂತ. ಆನಂತರ ಅವರಿಬ್ಬರು ಮತ್ತೆ ಮತ್ತೆ ಹುಡುಕಾಡತೊಡಗ್ತಾರೆ. ಆದ್ರೆ ಖಾಲಿಯಾದ ಜಗತ್ತಲ್ಲಿ ಯಾವ ಮನುಷ್ಯ ಕೂಡ ಇರೋದಿಲ್ಲ, ಹಾಗಾಗಿ ಇಡೀ ಜಗತ್ತು ಇವರಿಬ್ಬರದೇ. ಇನ್ನು ಅದೇ ರಸ್ತೆಯಲ್ಲಿ ಒಂದು ಕಾರಿನ ವಿಂಡೋ ಓಪನ್ ಆಗಿರುತ್ತೆ. ಆ ಕಾರನ್ನು ತೆಗೆದುಕೊಂಡು ಸಿಟಿಯಿಂದ ಸಿಟಿಗೆ ಟ್ರಾವೆಲ್ ಮಾಡ್ತಾ ಜನರನ್ನ ಹುಡುಕಾ ತೊಡಗ್ತಾರೆ. ಸೊ ಅವರಿಬ್ಬರು ಕೂಡ ಒಂದು ಹಳ್ಳಿಗೆ ಹೋಗ್ತಾರೆ, ಆ ಹಳ್ಳಿಯಲ್ಲೂ ಕೂಡ ಯಾರೂ ಇರೋದಿಲ್ಲ. ಆಗ ಜನೆಗೆ ಅನ್ಸುತ್ತೆ ಮೋಸ್ಟ್ಲಿ ಈ ಭೂಲೋಕಕ್ಕೆ ಅಪೋಕಲಿಪ್ಸ್ ಬಂದ್ಬಿಟ್ಟಿದ್ದಾವೆ ಅಂತ. ಆನಂತರ ಅವರಿಬ್ಬರು ರಾತ್ರಿ ಹೋಟೆಲ್ಗೆ ವಾಪಸ್ ಬರ್ತಾರೆ. ಇನ್ನು ಡೀಪೂರ ಸುತ್ತಾಡಿದ್ದರಿಂದ ಜಿನಿ ತುಂಬಾ ಸುಸ್ತಾಗಿರ್ತಾಳೆ, ಹೀಗಾಗಿ ಅವಳು ಹಾಗೆ ಮಲಗ್ಬಿಡ್ತಾಳೆ. ಆನಂತರ ರಿಲೇ ಹೋಗಿ ಜಿನಿಯನ್ನ ಎಬ್ಬಿಸ್ತಾನೆ. ಆದ್ರೆ ಅವಳ ಮೂಡ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಅವಳು ರಿಯಾಕ್ಟ್ ಮಾಡೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ರಿಲೇ ಹೊರಕ್ಕೆ ಹೋಗಿ ವಾಪಸ್ ಬರ್ತಾನೆ. ಆಗ ಜೆನಿ ಅವನನ್ನ ಕೇಳ್ತಾಳೆ ನಾವು ನಮ್ಮ ಮನೆಗೆ ವಾಪಸ್ ಹೋಗೋದೇಗೆ ಅಂತ. ಆದ್ರೆ ರಿಲೇಗೂ ಆ ಬಗ್ಗೆ ಗೊತ್ತಿರೋದಿಲ್ಲವಾದ್ರೂ ಜೆನಿಯ ಮೂಡನ್ನ ಸರಿ ಮಾಡೋದಕ್ಕೋಸ್ಕರ ಅವಳಿಗೆ ಇಷ್ಟವಾದಂತಹ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡ್ತಾನೆ. ಇನ್ನು ಅವನು ಮಾಡಿದಂತ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಲಾಯಕ್ಕಲ್ಲದಿದ್ದರೂ ಕೂಡ ಜೆನಿ ಖುಷಿ ಆಗ್ತಾಳೆ, ರಿಲೇ ನನಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ. ಆನಂತರ ಅವರಿಬ್ಬರು ಒಂದು ಗ್ರಾಸರಿ ಸ್ಟೋರ್ಗೆ ಹೋಗ್ತಾರೆ, ಒಂದಷ್ಟು ಗ್ರಾಸರಿಯನ್ನ ಎತ್ತಾಕೊಂಡು ಹೊರಕ್ಕೆ ಬರ್ತಾರೆ. ಅವರಿಬ್ಬರು ಕೂಡ ಆ ಟೈಮಲ್ಲಿ ಸರ್ವೈವಲ್ ಮೂಡ್ ನಲ್ಲಿ ಇರ್ತಾರೆ, ಹಾಗಾಗಿ ಎಷ್ಟು ಸಿಗುತ್ತೋ ಅಷ್ಟು ಗ್ರೋಸರಿಯನ್ನ ಟ್ರಾಲಿಗಳಿಗೆ ತುಂಬಿಕೊಂಡು ಬಂದಿರ್ತಾರೆ. ನಂತರ ಅವರು ಓಡಾಡೋದಕ್ಕಂತ ಅಲ್ಲೇ ಖಾಲಿಯಾಗಿ ಇದ್ದಂತಹ ಒಂದು ಹೈ ಎಂಡ್ ಕಾರ್ ಅನ್ನ ತೆಗೆದುಕೊಂಡು ಬರ್ತಾರೆ. ಆನಂತರ ಅವರಿಬ್ಬರು ತಮ್ಮ ಹೋಟೆಲ್ಗೆ ಹೋಗಿ ತಮ್ಮ ಬಟ್ಟೆಗಳೆಲ್ಲವನ್ನೂ ಕೂಡ ಪ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಅವರಿಬ್ಬರು ಕೂಡ ತಾವಿರೋದಕ್ಕಂತ ಲಕ್ಸುರಿಯಾದ ಬಂಗಲೆಯೊಂದನ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ. ಆನಂತರ ರಿಲೇ ತುಂಬಾ ಖುಷಿಯಿಂದ ಅಲ್ಲಿ ಸೆಟ್ ಆಗಿ ಹೋಗ್ತಾನೆ. ಆದ್ರೆ ಜನರಿಗೆ ಮಾತ್ರ ನಂಬೋದಕ್ಕಾಗ್ತಾ ಇರೋದಿಲ್ಲ, ನಮಗೆ ಎಷ್ಟು ಸುಲಭವಾಗಿ ಇದೆಲ್ಲವೂ ಕೂಡ ಸಿಗ್ತಾ ಇದೆ ಅಂತ. ಆನಂತರ ಅವರಿಬ್ಬರು ರಿಲಯನ್ಸ್ ಟ್ರೆಂಡ್ಗೆ ಹೋಗ್ತಾರೆ. ಜನೈ ತನಗೆ ಬೇಕಾದಂತ ಒಂದೆರಡು ಡ್ರೆಸ್ ಗಳನ್ನು ತೆಗೆದುಕೊಳ್ತಾಳೆ. ಆಗ ರಿಲೇ ಹೇಳ್ತಾನೆ ನಮ್ಮಿಬ್ಬರಿಗೂ ಈಗ ಒಳ್ಳೆ ಚಾನ್ಸ್ ಸಿಕ್ಕಿದೆ, ನಿನಗೆ ಎಷ್ಟು ಬೇಕೋ ಅಷ್ಟೆಲ್ಲ ಡ್ರೆಸ್ ಗಳನ್ನ ಎತ್ತಾಕೊಂಡ್ಬಿಡು ಅಂತಾನೆ. ಒಂದ್ ವೇಳೆ ಏನಾದರೂ ಜನರು ಮತ್ತೆ ಬಂದ್ರೆ ನಮಗಿಂತಹ ಬಿಗ್ ಚಾನ್ಸಸ್ ಸಿಕ್ಕೋದಿಲ್ಲ ಅಂತಾನೆ.
ಹೀಗಾಗಿ ಜನೈ ಅಲ್ಲಿದ್ದಂತ ಡ್ರೆಸ್ ಗಳೆಲ್ಲವನ್ನು ಕೂಡ ಟ್ರೈ ಮಾಡಿ ನೋಡ್ತಾಳೆ. ಈ ನಡುವೆ ಅವರಿಬ್ಬರಲ್ಲೂ ಕಾಮಿಡಿ ಜೋಕ್ಸ್ ಕೂಡ ಚೆನ್ನಾಗಿ ಎರ್ದಾಡ್ತವೆ. ನೆಕ್ಸ್ಟ್ ಅವರಿಬ್ಬರು ಚೆನ್ನಾಗಿ ಕುಡಿತಾರೆ ಮತ್ತು ಮೋನೋಪೊಲಿಯನ್ನು ಆಡ್ತಾರೆ. ಮಾರನೇ ದಿನ ಜನೈ ಕೇಳ್ತಾಳೆ, ಬಹುಶಃ ಆ ದೇವರು ನಮ್ಮ ಜೀವನವನ್ನ ಪರೀಕ್ಷೆ ಮಾಡ್ತಿಲ್ವಲ್ಲ ಅಂತ. ಆಗ ರಿಲೇ ಹೇಳ್ತಾನೆ, ಏ ನೀನ್ ದೇವ್ರನ್ನ ನಂಬ್ತೀಯಾ? ನೀನು ಈ ಟೈಮಲ್ಲಿ ದೇವ್ರು ದೈವ ನಂಬಿಕೆ ಪೂಜೆ ಅಂತೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ, ಮೋಸ್ಟ್ಲಿ ಅದೀಗ ಸೂಟ್ ಆಗೋದಿಲ್ಲ ಅಂತಾನೆ. ಆಗ ಅವಳು ಹೇಳ್ತಾಳೆ, ಈ ನಂಬಿಕೆ ಮತ್ತು ಧರ್ಮ ಅನ್ನೋದು ಎರಡು ಕೂಡ ಬೇರೆ ಬೇರೆ ವಿಷಯಗಳು ಅಂತ. ಆಗ ರಿಲೇ ಹೇಳ್ತಾನೆ, ಓಕೆ ಇಷ್ಟೊಂದು ಫಿಲಾಸಫಿಕಲ್ ಆಗೋದಕ್ಕೆ ಹೋಗ್ಬೇಡ, ಸೊ ಟೇಕ್ ಇಟ್ ಈಸಿ ಅಂತ ಹೇಳಿ ಮತ್ತೆ ಅವರಿಬ್ಬರು ಕೂಡ ಒಂದು ವಿಲೇಜ್ ಕಡೆ ಟ್ರಾವೆಲ್ ಮಾಡತೊಡಗ್ತಾರೆ. ಆ ಟೈಮಲ್ಲಿ ಜನ್ನಿ ತುಂಬಾ ರಿಲ್ಯಾಕ್ಸ್ ಫೀಲ್ ಮಾಡ್ತಾಳೆ. ಆನಂತರ ಅವರಿಬ್ಬರು ಕೂಡ ಜಿಯೋಥರ್ಮಲ್ ಪೂಲ್ ಹತ್ರಕ್ಕೆ ಹೋಗ್ತಾರೆ ಮತ್ತು ಅಲ್ಲೇ ಇದ್ದಂತ ಹುಲ್ಲಿನ ಮೇಲೆ ಒಂದಷ್ಟು ಬಟ್ಟೆಗಳನ್ನು ಹರಡಿಕೊಂಡು ಮಲ್ಕೊಳ್ತಾರೆ. ಆನಂತರ ಜನೈ ತನ್ನ ಬಟ್ಟೆಗಳನ್ನ ಬಿಚ್ಚಿ ಹಾಕಿ ಆ ಪೂಲ್ನಲ್ಲಿ ಸ್ವಿಮ್ ಮಾಡೋದಕ್ಕಂತ ಹೋಗ್ತಾಳೆ. ಆ ಟೈಮಲ್ಲಿ ರಿಲೇ ಅವಳ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಹೋಗ್ತಾನೆ. ನಂತರ ಅವನು ಕೂಡ ಪೂಲ್ನೊಳಗೆ ಇಳಿತಾನೆ. ನೀರೊಳಗೆ ಹೀಟ್ ಆದಂತ ಅವರಿಬ್ಬರು ಕೂಡ ಅಲ್ಲೇ ಎಲ್ಲವನ್ನೂ ಮುಗಿಸಿಕೊಳ್ತಾರೆ. ನಂತರ ಅವರಿಬ್ಬರು ಹೊರಕ್ಕೆ ಬಂದು ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ಸಮಯದ ನಂತರ ಜನ ಎದ್ದು ಅಲ್ಲಿನ ಹೊಲದಲ್ಲಿ ನಡೀತಾ ಹೋಗ್ತಾಳೆ. ಆ ಬ್ಯೂಟಿಫುಲ್ ಆದಂತ ಪ್ಲೇಸ್ ಅನ್ನ ತನ್ನ ಕ್ಯಾಮ್ರಾದಿಂದ ಕ್ಲಿಕ್ ಮಾಡ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಈವ್ನಿಂಗ್ ಅವರಿಬ್ಬರು ಸಿಟಿಗೆ ವಾಪಸ್ ಬರ್ತಾರೆ. ಅಲ್ಲಿರುವಂತಹ ಗ್ರಾಸರಿ ಸ್ಟೋರ್ ಒಂದಕ್ಕೆ ಹೋಗಿ ಒಂದಷ್ಟು ಫುಡ್ ಅನ್ನ ಕಲೆಕ್ಟ್ ಮಾಡತೊಡಗ್ತಾರೆ. ಆ ಟೈಮಲ್ಲಿ ರಿಲೇ ಅಲ್ಲೆಲ್ಲ ಸುತ್ತಾಡ್ತಾ ಮಕ್ಕಳ ತರ ಆಟವಾಡತೊಡಗ್ತಾನೆ. ನಂತರ ಆ ಟ್ರಾಲಿ ಸ್ಕಿಡ್ ಆಗಿ ಕೆಳಕ್ಕೆ ಬೀಳ್ತಾನೆ. ಆ ರಾತ್ರಿ ಅವರಿಬ್ಬರು ಕೂಡ ಸೂಟ್ ಹಾಕೊಂಡು ರೆಡಿಯಾಗಿ ಡಿನ್ನರ್ ಮಾಡೋದಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಜನೈ ರಿಲೇಯನ್ನ ಬೈತಾಳೆ, ನಿನಗೆ ಆ ಟ್ರಾಲಿ ಮೇಲೆ ಮಂಗಾಟ ಆಡುವಂತಹ ಅವಶ್ಯಕತೆ ಏನಿತ್ತು? ಒಂದ್ ವೇಳೆ ನೀನು ಕೆಳಕ್ಕೆ ಬಿದ್ದು ಸೀರಿಯಸ್ ಆಗಿ ಇಂಜುರಿ ಆದ್ರೆ ಇಲ್ಲಿ ನಿನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸು ಇಲ್ಲ, ನಿನಗೆ ಸಹಾಯ ಮಾಡೋದಕ್ಕಂತ ಇಲ್ಲಿ ಯಾವ ಜನ ಕೂಡ ಇಲ್ಲ ಅಂತಾಳೆ. ಅದಕ್ಕೆ ರಿಲೇ ಹೇಳ್ತಾನೆ, ನೀನು ಈ ಸಣ್ಣ ವಿಷಯವನ್ನ ದೊಡ್ಡದ್ ಮಾಡಿ ಮಾತಾಡ್ತಾ ಇದೀಯ ಅಂತ. ಇದರಿಂದ ಸಿಟ್ಟಾಗಿ ಹೋದಂತಹ ಜನೈ ಅಲ್ಲಿಂದ ಎದ್ದು ಹೋಗ್ತಾಳೆ. ಆ ರಾತ್ರಿ ಅವರಿಬ್ಬರು ಮಾತಾಡಿ ಸರಿ ಮಾಡ್ಕೊಳ್ತಾರೆ. ಮಾರನೆ ದಿನ ಬೆಳಿಗ್ಗೆ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಾರೆ ಮತ್ತು ಅಲ್ಲೆಲ್ಲ ತುಂಬಾ ಫೋಟೋಗಳನ್ನ ಕ್ಲಿಕ್ ಮಾಡ್ತಾರೆ. ಆಮೇಲೆ ಅವರಿಬ್ಬರು ಮನೆಗೆ ಬಂದಾಗ ಆ ನಲ್ಲಿಯಲ್ಲಿ ನೀರು ಬರ್ತಾ ಇರೋದಿಲ್ಲ. ಇದರಿಂದಾಗಿ ರಿಲೇ ಬ್ಲೂಬೆರಿ ಮತ್ತು ಯೋಗರ್ಟ್ ತಿನ್ನತೊಡಗ್ತಾನೆ. ಇದರಿಂದಾಗಿ ಜನೈ ಅವನನ್ನು ಬೈತಾಳೆ, ಅಲ್ಲಿರುವಂತಹ ಪ್ರಾಡಕ್ಟ್ಗಳು ಎಕ್ಸ್ಪೈರ್ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದಾವೆ, ಹಾಗಾಗಿ ಅವು ಎಕ್ಸ್ಪೈರ್ ಆಗೋದಕ್ಕೆ ಮುಂಚೆ ತಿಂದ್ರೆ ಒಳ್ಳೆಯದು, ಇನ್ನು ಉಳಿದಂಥ ಫುಡ್ಡನ್ನು ನಾವು ನೆಕ್ಸ್ಟ್ ಸರ್ವೈವಲ್ ಆಗೋದಕ್ಕೆ ಬಳಸ್ಕೋಬೋದು ಅಂತಾಳೆ. ಅದಕ್ಕೆ ರಿಲೇ ಹೇಳ್ತಾನೆ, ಡೋಂಟ್ ವರಿ, ನಾವಿಬ್ಬರು ವ್ಯವಸಾಯ ಮಾಡೋಣ, ದೂರದಲ್ಲಿರುವಂತಹ ಕಾಡುಗಳಿಗೆ ಹೋಗಿ ಯಾವುದಾದ್ರೂ ಪ್ರಾಣಿ ಸಿಕ್ಕಿದ್ರೆ ಬೇಟೆಯಾಡಿ ತಿನ್ನೋಣ ಅಂತ ಕೂಲಾಗಿ ಹೇಳ್ತಾನೆ. ಆದ್ರೆ ಜನೈಗೆ ಮಾತ್ರ ಅವನ ಕಾಮಿಡಿ ಇಷ್ಟವಾಗೋದಿಲ್ಲ. ರಿಲೇ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾನೆ. ಆಗ ಜನೈ ಒಂದು ಚರ್ಚ್ಗೆ ಹೋಗ್ತಾಳೆ. ಆಗ ಅಲ್ಲೊಂದು ಸ್ಟ್ಯಾಚ್ಯೂ ಒಳಗೆ ಕಾಣಿಸುತ್ತೆ ಅಂಡ್ ಅದರ ಮೇಲೆಲ್ಲ ಒಂದಷ್ಟು ಲೈನ್ಗಳು ಕಾಣಿಸ್ತವೆ. ಆಗ ಜನೈ ಅದರ ಜೊತೆ ಮಾತಾಡ್ತಾ, ಇದೆಲ್ಲ ಏನು, ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಅಸಲು ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳತೊಡಗ್ತಾಳೆ. ಆದ್ರೆ ಅದು ಸ್ಟ್ಯಾಚ್ಯೂ, ಹಾಗಾಗಿ ಸ್ಟ್ಯಾಚ್ಯೂ ಆಗಿಯೇ ಇರುತ್ತೆ. ಆ ನೆಕ್ಸ್ಟ್ ಅವರಿಬ್ಬರು ವಲ್ಕಾನಿಕ್ ರಾಕ್ಸ್ ಇರುವಂತಹ ಬೀಚ್ಗೆ ಹೋಗ್ತಾರೆ. ಆಗ ರಿಲೇ ಅವಳಿಗೆ ಆ ಜಾಗದ ಪೌರಾಣಿಕ ಕಥೆಯನ್ನ ಹೇಳತೊಡಗ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಿನ್ನ ಪೌರಾಣಿಕ ಕಥೆಯನ್ನ ಆಮೇಲೆ ಹೇಳು, ಆದ್ರೆ ಮೊದಲಿಗೆ ಈಗ ಕುಡಿಯುವಂತ ನೀರು ಮುಗಿದೋಗಿದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅವರಿಬ್ಬರು ಕೆಟ್ಟೋಗಿ ನಿಂತಿರುವಂತಹ ಒಂದು ಪ್ಲೇನ್ ಹತ್ರಕ್ಕೆ ಹೋಗ್ತಾರೆ. ರಿಲೇಗೆ ಅಲ್ಲಿಯೂ ಕೂಡ ಅದರೊಳಗಿನ ಬ್ಯೂಟಿ ಕಾಣಿಸುತ್ತೆ. ಹೀಗಾಗಿ ಅವನು ಫೋಟೋಗಳನ್ನ ಕ್ಲಿಕ್ ಮಾಡತೊಡಗ್ತಾನೆ. ಆದ್ರೆ ಅದನ್ನ ನೋಡಿದಂತ ಜನಕ್ಕೆ ತುಂಬಾ ಬೇಜಾರಾಗುತ್ತೆ ಮತ್ತು ಅವಳು ಹೇಳ್ತಾಳೆ, ನೀನು ನಿನ್ನ ಕಣ್ಣಿಗೆ ಕಾಣಿಸುವಂತ ಎಲ್ಲದರಲ್ಲೂ ಕೂಡ ಸೌಂದರ್ಯವನ್ನ ಹುಡುತೀಯ, ಆ ಮೂಲಕ ನನ್ನನ್ನು ಖುಷಿ ಪಡಿಸ್ಬೇಕು ಅನ್ಕೊಳ್ತೀಯ, ಅಂಡ್ ನೀನು ಇಲ್ಲಿರುವಂಥದ್ದೆಲ್ಲವನ್ನು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳೋದ್ರಿಂದ ಇಲ್ಲಿರುವಂಥ ರಿಯಾಲಿಟಿ ಏನು ಚೇಂಜ್ ಆಗೋದಿಲ್ಲ ಅಂತಾಳೆ. ಅದಕ್ಕೆ ರಿಲೇ ಹೇಳ್ತಾನೆ, ಸರಿ ಹಾಗಾದ್ರೆ ಈಗೇನು ಮಾಡಬೇಕು ಅನ್ನೋದನ್ನು ಕೂಡ ನೀನೇ ಹೇಳು ಅಂತಾನೆ. ಇದರಿಂದ ಸಿಟ್ಟಾದಂತಹ ಜನೈ, ನೀನು ಈ ಪ್ರಪಂಚದಲ್ಲಿ ಎಲ್ಲವನ್ನು ಕೂಡ ಬ್ಯೂಟಿಫುಲ್ ಆಗಿದೆ ಅನ್ನೋದಲ್ಲ, ಬದಲಿಗೆ ನಿನ್ನ ಎರಡೂ ಕಣ್ಣುಗಳನ್ನು ಕಂಪ್ಲೀಟ್ ಆಗಿ ಓಪನ್ ಮಾಡಿ ನೋಡು, ಜಗತ್ತು ಹೇಗೆ ಸರ್ವನಾಶವಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ಅಲ್ಲಿಂದ ಕಾರನ್ನು ತೆಗೆದುಕೊಂಡು ಹೊರಟು ಹೋಗ್ತಾಳೆ. ಸೊ ಹೀಗಾಗಿ ರಿಲೇ ಆ ಹಾಳಾಗಿ ಹೋದಂತ ಪ್ಲೇನ್ನಲ್ಲಿ ರಾತ್ರಿಯನ್ನ ಕಳಿತಾನೆ. ಇನ್ನು ಕಾರಲ್ಲಿ ಹೋಗ್ತಾ ಇದ್ದಂತಹ ಜನೈ ಕೂಡ ಆ ಕಾರನ್ನ ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡಿ ನಿದ್ದೆ ಮಾಡ್ತಾಳೆ. ಆ ನೆಕ್ಸ್ಟ್ ಜನೈ ರಿಲೇ ಹತ್ರಕ್ಕೆ ಬರ್ತಾಳೆ, ಆದ್ರೆ ಅವರಿಬ್ಬರು ಏನು ಕೂಡ ಮಾತಾಡೋದಿಲ್ಲ. ಆ ಟೈಮಲ್ಲಿ ಜನೈ ರಿಲೇಗೆ ಕುಡಿಯೋದಕ್ಕಂತ ಒಂದಷ್ಟು ಪಾಕೆಟ್ಗಳನ್ನ ಕೊಡ್ತಾಳೆ, ಅಂಡ್ ಇಬ್ಬರು ಕೂಡ ಸಿಟಿಗೆ ಮತ್ತೆ ವಾಪಸ್ ಬರ್ತಾರೆ. ಆ ದಿನವೆಲ್ಲವೂ ಕೂಡ ಆ ಸಿಟಿಯಲ್ಲಿ ಓಡಾಡ್ತಾನೆ ಇರ್ತಾರೆ. ಅಲ್ಲೂ ಕೂಡ ರಿಲೇ ಒಂದಷ್ಟು ಫೋಟೋಗಳನ್ನ ಕ್ಲಿಕ್ ಮಾಡ್ತಾನೆ, ಆದ್ರೆ ಯಾಕೋ ಏನು ಅವನಿಗೆ ಬೇಜಾರಾಗಿ ಕ್ಯಾಮರಾದೊಳಗಿನ ರೀಲ್ ಅನ್ನ ಕಿತ್ತು ಬಿಸಾಕ್ತಾನೆ. ಇನ್ನು ಈ ಕಡೆ ಜನೈ ಲ್ಯಾಪ್ಟಾಪ್ ಅನ್ನ ಆನ್ ಮಾಡಿಕೊಂಡು ತಮ್ಮ ಕಾಂಟ್ಯಾಕ್ಟ್ಗೆ ಯಾವ್ದಾದ್ರೂ ಮನುಷ್ಯರು ಸಿಗ್ತಾರಾ ಅಂತ ಚೆಕ್ ಮಾಡತೊಡಗ್ತಾಳೆ. ಆದ್ರೆ ಅವಳು ಫೇಲ್ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸುಮ್ಮನೆ ಇರೋ ಬದಲು ಏನಾದ್ರೂ ಒಂದು ಕೆಲಸ ಮಾಡೋಣ ಅನ್ಕೊಂಡು ರಿಲೇ ಒಂದು ಮಷಿನ್ ಅನ್ನ ರೆಡಿ ಮಾಡ್ತಾ ಇರ್ತಾನೆ. ಆ ಕಡೆ ಜನೈ ಅಲ್ಲೆಲ್ಲೋ ಸಿಕ್ಕಿದಂತ ಕುದುರೆಯನ್ನ ರೈಡ್ ಮಾಡ್ತಾ ಅದಕ್ಕೆ ಹುಲ್ಲನ್ನ ತಿನ್ನಿಸ್ತಾ ಇರ್ತಾಳೆ ಮತ್ತು ಅವಳಿಗೆ ಎಲ್ಲೊಂದಷ್ಟು ಪ್ರಾಣಿಗಳು ಕಾಣಿಸ್ತವೆ. ನೆಕ್ಸ್ಟ್ ಅವರಿಬ್ಬರು ಕೂಡ ದೇವರಿಗೆ ಒಂದಷ್ಟು ಹೂಗಳನ್ನ ತರೋದಕ್ಕಂತ ಲೇಕ್ ಸೈಡ್ ಕ್ಯಾಬಿನ್ ಕಡೆ ಹೊರಡ್ತಾರೆ. ಅಲ್ಲೊಂದು ಕಡೆ ಫೈರ್ ಪ್ಲೇಸ್ ಕೂಡ ಇರುತ್ತೆ, ಅದಕ್ಕಾಗಿ ಸೌದೆಯನ್ನ ಹೊಂದಿಸೋದಕ್ಕೋಸ್ಕರ ರಿಲೇ ಫಾರೆಸ್ಟ್ನೊಳಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನು ಇದ್ದಕ್ಕಿದ್ದಂತೆ ಶಾಕ್ ಆಗಿ ಹೋಗ್ತಾನೆ, ಯಾಕಂದ್ರೆ ನೀಲ್ಸ್ ಹೆಸರಿನ ಒಬ್ಬ ವ್ಯಕ್ತಿ ಅವನ ಎದುರಲ್ಲಿ ಕೂತ್ಕೊಂಡಿರ್ತಾನೆ. ಇನ್ನು ಆತನ ಆರೋಗ್ಯ ಅಷ್ಟಾಗಿ ಸರಿಯಾಗಿರೋದಿಲ್ಲ,
ಹಾಗಾಗಿ ರಿಲೇ ಮತ್ತು ಜನಾಯ್ ಆತನ ಮನೆಗೆ ಹೋಗ್ತಾರೆ. ಆಗ ನಿಲ್ಸ್ ಹೇಳ್ತಾನೆ, ನಾನು ಕೂಡ ತುಂಬಾ ದಿನಗಳಿಂದ ಒಬ್ಬ ಮನುಷ್ಯನನ್ನು ಕೂಡ ನೋಡ್ಲೇ ಇಲ್ಲ, ನನ್ಗನ್ಸುತ್ತೆ ಈ ಜಗತ್ತು ಇಷ್ಟರಲ್ಲಿ ಅಂತ್ಯವಾಗಿ ಹೋಗುತ್ತೆ ಅಂತ. ಹಾಗಾಗಿನೇ ನಾನು ಸಿಟಿಯನ್ನ ಬಿಟ್ಟು ಈ ಪ್ರಕೃತಿ ಮಡಿಲಿಗೆ ಬಂದ್ಬಿಟ್ಟೆ, ಅಂಡ್ ಇಲ್ಲೇ ನಾನು ಆರಾಮಾಗಿ ಪ್ರಾಣ ಬಿಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತಾನೆ. ಆದರೆ ರಿಲೇ ಆತನಿಗೆ ಫುಲ್ ಕಾನ್ಫಿಡೆನ್ಸ್ ಅನ್ನ ಕೂಡ ತಡುಗ್ತಾನೆ, ಜಗತ್ತೇನು ಮುಳುಗೋಗೋದಿಲ್ಲ, ನಾವು ನೀವು ಎಲ್ಲರೂ ಕೂಡ ಇದೇ ಜಗತ್ತಲ್ಲಿರ್ತೀವಿ, ಸ್ವಲ್ಪ ಕಾಲಾಂತರದಲ್ಲಿ ಬೇರೆ ಮನುಷ್ಯರು ಕೂಡ ಇಲ್ಲಿಗೆ ಬರ್ಬೋದು ಅಂತ ಹೇಳತೊಡಗ್ತಾನೆ. ಆದರೆ ಇಡೀ ಪ್ರಪಂಚದಲ್ಲಿ ರಿಲೇ ಮತ್ತು ಜಿನಿಯ ನಂತರ ಉಳಿದಿರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಈ ನೀಲ್ಸ್ ಮಾತ್ರ. ಆ ರಾತ್ರಿ ರಿಲೇ ನಿದ್ದೆ ಮಾಡ್ತಾ ಇರ್ತಾನೆ, ಇನ್ನು ಜನೈ ಫೈರ್ ಪ್ಲೇಸ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಆ ಟೈಮಲ್ಲಿ ಅವಳು ನೀಲ್ಸ್ಗೆ ತಾವಿಲ್ಲಿಗೆ ವೆಕೇಷನ್ಗೆ ಬಂದ ಬಗ್ಗೆ ಹೇಳ್ತಾಳೆ. ಮತ್ತು ಅವಳು ಹೇಳ್ತಾಳೆ, ನಾನು ನನ್ನ ಫ್ಯಾಮಿಲಿ ಮತ್ತು ನನ್ನ ಮನೆಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಆಗ ನೀಲ್ಸ್ ಹೇಳ್ತಾನೆ, ನಾನು ನನ್ನ ಫ್ಯಾಮಿಲಿಗೆ ಮೊದಲಿಂದಲೂ ಕೂಡ ಅಪರಿಚಿತನಾಗೇ ಇದ್ದೆ, ಆದ್ರೆ ಈಗ ಅಪರಿಚಿತನಾಗಿ ಹೋದೆ ಅಂತ. ಯಾಕಂದ್ರೆ ನಾನು ನನ್ನ ಜೀವಿತ ಕಾಲದಲ್ಲಿ ತುಂಬಾ ದಿನಗಳನ್ನ ಶಿಪ್ಪಲ್ಲೇ ಕಳೀತಾ ಇದ್ದೆ, ನನಗೂ ಕೂಡ ಇಲ್ಲೊಂದು ಮನೆ ಇತ್ತು, ಆದರೆ ನಾನು ಕೆಲಸದ ಬಿಸಿಯಲ್ಲಿ ಯಾವಾಗಲೂ ಕೂಡ ಶಿಪ್ಪಲ್ಲೇ ಎಳೆದಾಡ್ತಾ ಇದ್ದೆ, ಆದರೆ ಈಗ ಜಗತ್ತೇ ಮುಳುಗಿ ಹೋಗ್ತಾ ಇದೆ ಅಂತಾನೆ. ಮಾರನೇ ದಿನ ರಿಲೇ ಜನಯನ್ನ ಎಬ್ಬಿಸಿ ಒಂದು ಬ್ಯಾಡ್ ನ್ಯೂಸ್ ಅನ್ನ ಹೇಳ್ತಾನೆ, ನಮ್ಮ ಜೊತೆಯಲ್ಲಿದ್ದಂಥ ನೀಲ್ಸ್ ಮಲಗಿದ್ದಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಇನ್ನು ಜನೈ ಅವನ ಮಾತನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಈ ಕಡೆ ರಿಲೇ ನೀಲ್ಸ್ ಅನ್ನ ಸಮಾಧಿ ಮಾಡೋದಕ್ಕೋಸ್ಕರ ಒಂದು ಹಳ್ಳವನ್ನ ತೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಜನ ಹೇಳ್ತಾಳೆ, ಈ ಜಗತ್ತಿನಲ್ಲಿ ಜನರೇ ಇಲ್ಲದೆ ಇರೋದ್ರಿಂದ ಅವರನ್ನ ಉಳುವಂತಹ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ರಿಲೇ ಹೇಳ್ತಾನೆ, ನಾವು ಅವರಿಗೆ ಗೌರವವನ್ನ ಸೂಚಿಸೋದಕ್ಕೋಸ್ಕರ ಆದ್ರೂ ಅವರನ್ನ ಇಲ್ಲಿ ಸಮಾಧಿ ಮಾಡಬೇಕು ಅಂತ. ಹೀಗಾಗಿ ಇಬ್ಬರಲ್ಲೂ ಕೂಡ ಜಗಳವಾಗುತ್ತೆ. ನೆಕ್ಸ್ಟ್ ಅವರಿಬ್ರು ಸಿಟಿಗೆ ಬರ್ತಾರೆ. ಜೆನಿ ತನ್ನ ಕಾರಿಂದ ಒಂದಷ್ಟು ಟೇಪ್ಗಳನ್ನ ತೆಗಿತಾಳೆ, ಅಂಡ್ ಅವಳು ಖಾಲಿ ಇರುವಂತ ಮನೆಗಳನ್ನ ಮಾರ್ಕ್ ಮಾಡತೊಡಗ್ತಾಳೆ. ಆದ್ರೆ ರಿಲೇಗೆ ಮಾತ್ರ ಅವಳ ಈ ಕೆಲಸಗಳು ಯೂಸ್ಲೆಸ್ ಅನಿಸತೊಡಗ್ತವೆ. ಆಗ ಅವನು ಹೇಳ್ತಾನೆ, ಎಲ್ಲಾ ಮನೆಗಳು ಕೂಡ ಖಾಲಿಯಾಗೇ ಇದಾವೆ, ಹಾಗಾಗಿ ಅವಕ್ಕೆಲ್ಲ ಯಾಕೆ ಮಾರ್ಕ್ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ಚೆನ್ನೈ ಹೇಳ್ತಾಳೆ, ಇಲ್ಲಿ ಮನೆಗಳು ಅಂತೂ ಎಲ್ಲಿದ್ದಾವೆ, ಕೇವಲ ಬಿಲ್ಡಿಂಗ್ಗಳು ಮಾತ್ರ ಇದಾವೆ. ಈ ಮನೆ ಅನ್ನೋದು ಮನುಷ್ಯರು ಇರೋದ್ರಿಂದಲೇ ಕಂಪ್ಲೀಟ್ ಅನ್ಸುತ್ತೆ, ಆದ್ರೆ ಇಲ್ಲಿ ಕೇವಲ ಬಿಲ್ಡಿಂಗ್ಗಳು ಮಾತ್ರ ಇದಾವೆ ಅಂತಾಳೆ. ಇನ್ನು ರಿಲೇಗೆ ಇವಳ ಈ ಫಿಲಾಸಫಿಕಲ್ ಮಾತುಗಳು ಇರಿಟೇಟ್ ಮಾಡ್ತವೆ. ಇದರಿಂದಾಗಿ ಅವನಿಗೆ ಅನ್ಸತೊಡಗುತ್ತೆ, ಜೆನಿ ರಿಯಾಲಿಟಿಯಿಂದ ತುಂಬಾ ದೂರಕ್ಕೆ ಓಡ್ತಾ ಇದ್ದಾಳೆ ಅಂತ. ಆ ರಾತ್ರಿ ಅವರಿಬ್ಬರು ಕೂಡ ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ಬಾಕಿ ಉಳಿದಿದ್ದಂತ ನೀರೆಲ್ಲವನ್ನು ಕೂಡ ಕುಡಿದು ಖಾಲಿ ಮಾಡ್ತಾರೆ. ಆಮೇಲೆ ಜೆನೈ ಪಾತ್ರೆಗಳನ್ನ ತೊಳಿತಾ ಇರ್ತಾಳೆ. ಆ ಟೈಮಲ್ಲಿ ಅವಳ ಲ್ಯಾಪ್ಟಾಪ್ಗೆ ಒಂದು ಮೆಸೇಜ್ ಬರುತ್ತೆ. ಅವಳು ತುಂಬಾ ಎಕ್ಸೈಟ್ ಆಗಿ ಆ ಮೆಸೇಜ್ ಅನ್ನ ಚೆಕ್ ಮಾಡ್ತಾಳೆ. ಆದ್ರೆ ಅದು ರಿಲೇ ಕಳಿಸಿರುವಂತಹ ಒಂದು ಫೋಟೋ ಆಗಿರುತ್ತೆ. ಇದರಿಂದಾಗಿ ತುಂಬಾ ನಿರಾಶಳಾದಂತಹ ಅವಳು ತುಂಬಾ ನೆಳೆತೊಡಗ್ತಾಳೆ. ಮತ್ತವಳು ಅಕ್ಸೆಪ್ಟ್ ಮಾಡಿಕೊಳ್ತಾಳೆ, ಈ ಜಗತ್ತಿನಲ್ಲಿ ನಾನು ಮತ್ತು ರಿಲೇ ಇಬ್ಬರೇ ಇದ್ದೀವಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಲೇಗೆ ಒಂದು ದೊಡ್ಡ ವೈಟ್ ಶೀಟ್ ಸಿಗುತ್ತೆ, ಮತ್ತು ಅದರಲ್ಲಿ ದೊಡ್ಡದಾಗಿ ರಿಲೇ ಅಂತ ಬರೆದಿರುತ್ತೆ. ಆನಂತರ ಅವನು ತಾನು ತಯಾರಿಸಿದ್ದಂತ ವಾಟರ್ ಪಂಪ್ ಅನ್ನ ಆಕ್ಟಿವೇಟ್ ಮಾಡಿ ಅಲ್ಲಿದ್ದಂತ ಕವರ್ ಇಂದ ಒಂದಷ್ಟು ಫೋಟೋಗಳನ್ನ ತೆಗಿತಾನೆ. ಆದ್ರೆ ಆ ಫೋಟೋಗಳಲ್ಲಿ ಇದ್ದಂತಹ ಜೆನಿಯ ಎಕ್ಸ್ಪ್ರೆಷನ್ ಅವನನ್ನ ಗಾಬರಿ ಹಾಕಿಸುತ್ತೆ. ಹೀಗಾಗಿ ಅವನು ಜೆನಿಯನ್ನ ಹುಡುಕ್ತಾ ಹೋಗ್ತಾನೆ. ಆದ್ರೆ ಅಲ್ಲಿ ಜಿಯೋ ಥರ್ಮಲ್ ಪೂಲ್ ನ ಹತ್ತಿರ ಅವಳ ಕಾರ್ ನಿಂತಿರೋದು ಕಾಣಿಸುತ್ತೆ. ತಕ್ಷಣ ಅವನು ಅಲ್ಲಿಂದ ಪೂಲ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಜೆನಿಯ ಬಾಡಿ ಫ್ಲೋಟ್ ಆಗ್ತಾ ಇರೋದನ್ನ ನೋಡಿ ತುಂಬಾ ದುಃಖದಿಂದ ಅವಳನ್ನ ಎತ್ಕೊಂಡು ಮೇಲಕ್ಕೆ ಬರ್ತಾನೆ. ಜೆನೈ ಈ ಪ್ರಪಂಚದ ಈ ಸಿಚುಯೇಷನ್ ಅನ್ನ ಅರಿತುಕೊಳ್ಳಲಾಗದೆ ಹೋಗ್ತಾಳೆ, ಮತ್ತು ಅದಕ್ಕೆ ಅಡ್ಜಸ್ಟ್ ಆಗದೆ ಹೋಗ್ತಾಳೆ. ಹೀಗಾಗಿ ಅವಳು ತನ್ನ ಲೈಫ್ಗೆ ದಿ ಎಂಡ್ ಅನ್ನುವಂತಹ ಫುಲ್ ಸ್ಟಾಪ್ ಇಟ್ಟಿರ್ತಾಳೆ. ನಂತರ ಅವನು ತುಂಬಾ ದುಃಖದಿಂದ ತನ್ನನ್ನು ತಾನು ಕುಂತ್ಕೊಳ್ಳೋದಕ್ಕೆ ಹೋಗ್ತಾನೆ. ಆದರೆ ಅವನೊಳಗಿನ ಸರ್ವೈವಲ್ ಆಗುವಂತಹ ಇಚ್ಛಾಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ಅವನು ಸಾಯಲಾಗದೆ ಹೋಗ್ತಾನೆ. ನಂತರ ಅವನು ಜೆನಿಯ ಬಾಡಿಯನ್ನು ಎತ್ಕೊಂಡು ಹೋಗ್ತಾನೆ. ಅವಳನ್ನು ಒಂದು ಪ್ಲೇಸಲ್ಲಿ ಸಮಾಧಿ ಮಾಡಿ ಕಾರನ್ನು ತೆಗೆದುಕೊಂಡು ಡ್ರೈವ್ ಮಾಡ್ತಾ ಹೋಗ್ತಾನೆ. ಆದರೆ ಅವನಿಗೆ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಹೇಗಿರಬೇಕು ಅಂತ. ಆದರೆ ಅವನೊಳಗಿನ ಸರ್ವೈವಲ್ ಮೈಂಡ್ ಮಾತ್ರ ಹೇಳ್ತಾ ಇರುತ್ತೆ, ಈ ಪ್ರಪಂಚದಲ್ಲಿ ನಾವು ಹುಟ್ಟಿರೋದೇ ಬದುಕೋದಕ್ಕಂತ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.